ಹಲೋ ನಮಸ್ಕಾರ ಮ್ಯಾಪ್ ಆಫ್ ಮೀ ಯುವ ಜನರಿಗೆ ನೆರವಾಗುವ ಉದ್ದೇಶದಿಂದ ಪ್ರಾರಂಭಿಸಿದ ಕನ್ನಡದ ಮೊದಲ ಡಿಜಿಟಲ್ ಚಾನೆಲ್ ವಿದ್ಯಾರ್ಥಿಗಳಿಗೆ ಯಾವ ಕೋರ್ಸ್ ಆಯ್ಕೆ ಮಾಡಿಕೊಂಡು ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ವಿದ್ಯಾಭ್ಯಾಸ ಮುಗಿಸಿರುವ ಯುವಕರಿಗೆ ಉದ್ಯೋಗವನ್ನು ಪಡೆಯಲು ಮತ್ತು ಹೊಸ ಉದ್ಯಮವನ್ನು ಆರಂಭಿಸುವುದರ ಬಗ್ಗೆ ಬೇಕಾದ ಸಮಗ್ರ ಮಾಹಿತಿಯನ್ನು ಈ ಚಾನೆಲ್ ನಿಮಗೆ ತಿಳಿಸಿಕೊಡುತ್ತೆ ಇವುಗಳಿಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಜನತೆಗೆ ಕಲಿಸುವುದಕ್ಕೆ ಈ ಚಾನೆಲ್ ನಿಮಗೆ ಸಹಾಯ ಮಾಡಿಕೊಡುತ್ತೆ ಯುವತಿಯರ ವಿದ್ಯಾಭ್ಯಾಸ ಮತ್ತು ಅವರ ಉದ್ಯೋಗವನ್ನು ಪಡೆಯಲು ಹಾಗೂ ಹೊಸ ಉದ್ಯಮವನ್ನು ಪ್ರಾರಂಭಿಸುವುದರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸುತ್ತೇವೆ ಹಾಗಿದ್ರೆ ಮತ್ತೆ ಅತ್ತಡ ಈಗಲೇ ನಮ್ಮ www.mapofme.in ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಸಂಪೂರ್ಣ ಉಚಿತವಾಗಿದ್ದು ಪ್ರತಿದಿನ ಹೊಸ ಉದ್ಯಮ ಮತ್ತು ಕೌಶಲ್ಯಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡುತ್ತೇವೆ ದೈನಂದಿನ ವಿಡಿಯೋಗಳನ್ನು ಪಡೆಯಲು ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಹೊಸ ವೃತ್ತಿಯನ್ನು ಆರಂಭಿಸಲು ಇನ್ನೇ ನಮ್ಮ ಚಂದಾದಾರರಾಗಿ ಬರೇ ಇಷ್ಟೇ ಅಲ್ಲ ಇಲ್ಲಿ ನಿಮ್ಮ ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡಿದರೆ MOM ನಲ್ಲಿ ನಾವು ನಿತ್ಯವೂ ಕೇಳುವ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕೊಟ್ಟಲ್ಲಿ ಆಕರ್ಷಕ ಬಹುಮಾನವನ್ನು ಪಡೆಯುವ ಅವಕಾಶ ನಿಮ್ಮದಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಿಮಗೆ ಸಿಗುತ್ತೆ ಅದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ ಈ ವಿಡಿಯೋವನ್ನ ಕಡೆ ತನಕ ತಪ್ಪದೆ ನೋಡಬೇಕು ಮ್ಯಾಪ್ ಆಫ್ ಮೀಯ 26 ಹಂತದ ಸವಾಲಿಗೆ ಸ್ವಾಗತ ಕ್ರಿಕೆಟ್ ಕೋಕೋ ಫುಟ್ಬಾಲ್ ಬ್ಯಾಡ್ಮಿಂಟನ್ ಈ ಹೆಸರುಗಳನ್ನೆಲ್ಲ ಕೇಳ್ತಿದ್ರೆ ಏನೋ ಒಂದರ ಖುಷಿ ಆಗುತ್ತೆ ಅಲ್ವಾ ಇಂದು ನಾವು ಈ ಹಂತದಲ್ಲಿ ಆಟದ ಪ್ರಯೋಜನ ಮತ್ತು ಅದರ ಮಹತ್ವದ ಬಗ್ಗೆ ಮಾತನಾಡೋಣ ಆಟದ ಎರಡು ಅನುಕೂಲಗಳಿವೆ ಮೊದಲನೆಯದು ದೈಹಿಕ ಎರಡನೆಯದು ಮಾನಸಿಕ ದೈಹಿಕ ಎಂದರೆ ನಾವು ಆಡುವ ಆಟದಿಂದ ನಮ್ಮ ದೇಹವು ಆರೋಗ್ಯಕರವಾಗಿರುತ್ತದೆ ಮತ್ತು ಮಾನಸಿಕ ಎಂದರೆ ಕೆಲವು ಕ್ರೀಡೆಗಳಲ್ಲಿ ನಾವು ನಮ್ಮ ಮೆದುಳಿನೊಂದಿಗೆ ಅಂದರೆ ಬುದ್ಧಿಯೊಂದಿಗೆ ಆಟವಾಡಬೇಕಾಗುತ್ತದೆ ಅದು ನಮ್ಮ ಮನಸ್ಸಿಗೆ ಸಹ ವ್ಯಾಯಾಮವನ್ನು ನೀಡುತ್ತದೆ ಹಳೆಯ ಕಾಲದಲ್ಲಿ ಜನರು ಆಟವನ್ನು ವೃತ್ತಿಪರವಾಗಿ ಆಡುತ್ತಿರಲಿಲ್ಲ ಅದನ್ನವರು ಹವ್ಯಾಸಿಗಳಾಗಿ ಮಾತ್ರ ಆಡುತ್ತಿದ್ದರು ಆದರೆ ಈಗ ಆಟಗಳನ್ನು ಆಡುವುದರಿಂದ ಸಹ ಸಾಕಷ್ಟು ಹಣವನ್ನು ಮಾಡಬಹುದಾಗಿದೆ ಅದು ಹೇಗೆ ಸಾಧ್ಯ ಎಂಬುದನ್ನು ನಾವು ನೋಡೋಣ ನಿಮ್ಮೆಲ್ಲಾ ಮಾಹಿತಿಯನ್ನು ಬುಲೆಟ್ ಜರ್ನಲ್ ನಲ್ಲಿ ಬರೆಯಿರಿ ನೀವು ಬಯಸಿದರೆ ಕ್ರೀಡಾ ಜರ್ನಲ್ ಅನ್ನು ಪ್ರತ್ಯೇಕವಾಗಿ ರಚಿಸಬಹುದು ಸಂಗೀತ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರೂ ಒಂದಲ್ಲ ಒಂದು ಹಾಡನ್ನ ಗುನುಗುತ್ತಲೇ ಇರ್ತಾರೆ ಹಾಡು ಅಂದ್ರೆ ಎಲ್ಲರಿಗೂ ಪಂಚಪ್ರಾಣ ಇಂತಿರುವಾಗ ಸಂಗೀತವೇ ವೃತ್ತಿಯಾದ್ರೆ ಯಾರಿಗುಂಟು ಯಾರಿಗಿಲ್ಲ ಹೌದು ವೀಕ್ಷಕರೇ ಇತ್ತೀಚೆಗೆ ಸಂಗೀತ ಬರವಣಿಗೆ ಫೋಟೋಗ್ರಫಿ ಅಂತಹ ಕ್ಷೇತ್ರಗಳನ್ನ ವೃತ್ತಿಯನ್ನಾಗಿಸಿಕೊಳ್ಳುವುದೇ ಟ್ರೆಂಡ್ ಆಗ್ತಿದೆ ಮ್ಯಾಪ್ ಆಫ್ ಮೀಯ 24ನೇ ಸಂಚಿಕೆಯಲ್ಲಿ ಸಂಗೀತ ಕ್ಷೇತ್ರದಲ್ಲಿಯೇ ಜೀವನ ಕಟ್ಟಿಕೊಳ್ಳುವುದರ ಕುರಿತಾಗಿ ತಿಳಿದುಕೊಳ್ಳೋಣ ಹಾಯ್ ಶ್ರೇಯಸ್ ಇಂದಿನ ಎಪಿಸೋಡ್ಗೆ ಸಂಗೀತದ ಮಧುರ ಸ್ಪರ್ಶ ಕೊಡೋದಕ್ಕೆ ಬಂದಿದ್ದೀರಾ ಅಂತ ನಮ್ಗೆಲ್ರಿಗೂ ಗೊತ್ತು ನನ್ನ ಹಾಗೂ ನಮ್ಮೆಲ್ಲ ವೀಕ್ಷಕರ ಕಡೆಯಿಂದ ನಿಮ್ಗೆ ಹಾರ್ದಿಕ ಸ್ವಾಗತ ಥ್ಯಾಂಕ್ ಯು ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ ಸೃಜನಶೀಲ ಕ್ಷೇತ್ರಗಳಲ್ಲಿ ತಮ್ಮ ವೃತ್ತಿಯನ್ನು ರೂಪಿಸಿಕೊಂಡಿರುವಂಥ ಹಲವು ಪ್ರತಿಭೆಗಳು ನಮ್ಮ ಸುತ್ತಮುತ್ತಲೇ ಇರ್ತಾರೆ ಅಂಥವ್ರನ್ನ ಕಣ್ಣು ತೆರೆದು ನಾವು ನೋಡಬೇಕಾಗುತ್ತೆ ಅಂತಹ ವ್ಯಕ್ತಿಗಳನ್ನು ಮಾತಾಡಿಸೋದಾಗಿರ್ಬೋದು ಅಥವಾ ಅವ್ರ ಬಗ್ಗೆ ಹೇಳೋದಾಗಿರ್ಬೋದು ನನ್ನ ಭಾಗ್ಯ ಅಂತ ಅನ್ಕೋತೀನಿ ಆ್ಯಕ್ಚುಲಿ ನಿಮ್ಮಂಥವರ ಸಹವಾಸ ಆಗಿರೋದೇ ನಮ್ಮ ಭಾಗ್ಯ ನೀವು ನಿಮ್ಮ ಕಣ್ಣು ಎಷ್ಟು ಸೂಕ್ಷ್ಮವಾಗಿ ಪ್ರೇರಣಾದಾಯಿ ಕಥೆಗಳನ್ನು ಹುಡುಕ್ತೀರಿ ಅರೆ ನೀವು ಕೇಳೋದು ಹೆಚ್ಚು ನಾನು ಹೇಳೋದು ಹೆಚ್ಚು ಇಡೀ ಜಗತ್ತಲ್ಲಿ ಎಷ್ಟು ಬಗೆಯ ವೃತ್ತಿಗಳಿದೆ ಅಂತ ನಾನು ಹುಡುಕ್ತಾ ಹೋದರೆ ನಮ್ಮ ಇಡೀ ಜೀವನನೇ ಅದಕ್ಕೆ ಅಂತ ಇಟ್ಬಿಡ್ಬೇಕಾಗುತ್ತೆ ಕೆಲವೊಬ್ಬರು ಆಸಕ್ತಿನೇ ಒಂದಾದರೆ ಕೆಲವೊಬ್ಬರು ಕೆಲಸನೇ ಇನ್ನೊಂದಾಗಿರುತ್ತೆ ಆಸಕ್ತಿ ಇರೋ ಕ್ಷೇತ್ರದಲ್ಲಿ ವೃತ್ತಿನ ನಡೆಸ್ತಾ ಇರೋರ ಸಂಖ್ಯೆ ತುಂಬ ಕಮ್ಮಿ ಅದೇ ಆಸಕ್ತಿ ಇರೋ ಕ್ಷೇತ್ರದಲ್ಲಿ ವೃತ್ತಿನ ರೂಪಿಸ್ಕೊಳ್ಳೋದು ತುಂಬ ಒಳ್ಳೆಯದು ಉದಾಹರಣೆಗೆ ನನಗೆ ಸಂಗೀತದಲ್ಲಿ ಇಷ್ಟ ಇದೆ ಅಂತಂದರೆ ಅದನ್ನೇ ಮುಂದುವರಿಸ್ಬೇಕು ಆಗಲೇ ನೆಮ್ಮದಿ ಸಿಗೋದು ಇದೊಳ್ಳೆ ಮಜವಾಗಿದೆಯಲ್ಲ ಸಂಗೀತವನ್ನೇ ನಂಬಿಕೊಂಡು ವೃತ್ತಿ ಜೀವನವನ್ನು ರೂಪಿಸ್ಕೊಳ್ಳೋದು ಹೇಗೆ ಹೇಳಿ ನಮ್ಮ ವೀಕ್ಷಕರಿಗೂ ಕೂಡ ಸ್ವಲ್ಪ ನಾಲೆಜ್ ಸಿಗುತ್ತೆ ಸಂಗೀತ ಆಹಾ ಎಂತ ಒಳ್ಳೆ ವಿಷಯ ಇಡೀ ಜಗತ್ತೇ ಸಂಗೀತಕ್ಕೆ ತಲೆ ತೂಗುತ್ತೆ ನನಗೆ ಹಾಡೋಕೆ ಬರಲ್ಲ ಹಾಗಂತ ನನ್ನ ಖುಷಿಗೆ ಹಾಡೋದನ್ನು ನಾನು ಬಿಡಲ್ಲ ಈ ಥರ ಬಾತ್ರೂಮ್ ಸಿಂಗರ್ಸು ತುಂಬ ಜನ ಇದ್ದಾರೆ ಚಿಕ್ಕ ಮಗುಗೂ ಹಾಡಂದರೆ ಖುಷಿ ವಯಸ್ಸಾದವ್ರಿಗೂ ನೆಮ್ಮದಿ ಇಷ್ಟು ವಿಸ್ತಾರವಾದ ಕ್ಷೇತ್ರದಲ್ಲಿ ವೃತ್ತಿಗೆ ಭರ ಇಲ್ಲ ಈಗಂತೂ ಹಾಡನ್ನು ಹೇಳೋದಕ್ಕೆ ಹಾಡನ್ನು ಹಂಚ್ಕೊಳ್ಳೋದಕ್ಕೆ ಹಾಗೂ ಹಾಡನ್ನು ಕಲಿಸೋದಕ್ಕೆ ಸಾಕಷ್ಟು ವೇದಿಕೆ ಇದೆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ ವಾಹಿನಿಗಳಿದ್ದಾವೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಪ್ರಚಾರ ತಗೊಂಡು ಅದನ್ನೇ ಒಂದು ಆದಾಯದ ಭಾಗವನ್ನಾಗಿಸ್ಕೊಂಡವರು ತುಂಬ ಜನ ನಮ್ಮಲ್ಲಿದ್ದಾರೆ ಅವಕಾಶಗಳಿದ್ದಾಗ ಅದನ್ನು ಬಳಸ್ಕೊಂಡು ಯಶಸ್ವಿಯಾದವ್ರ ಸಂಖ್ಯೆ ಕೂಡ ನಮ್ಮಲ್ಲಿದೆ ಪ್ರಸಿದ್ಧಿ ಪಡೆದ ಸಂಗೀತಗಾರರು ಕಾರ್ಯಕ್ರಮ ಕೊಡೋದು ಸಂಭಾವನೆ ಪಡೆಯೋದು ನಮ್ಮೆಲ್ಲರಿಗೂ ಗೊತ್ತು ಅದನ್ನು ಸಾಂಪ್ರದಾಯಿಕ ವಿಧಾನ ಅದನ್ನು ಹೊರತುಪಡಿಸಿ ನಮ್ಮ ಹುರುಪಿನ ಯುವಕರು ಸಂಗೀತದಲ್ಲಿ ಏನೇನ್ ಮಾಡಬಹುದು ಏನ್ ಕತೆ ಎಸ್ ಅವಕಾಶಗಳ ಬಾಗಿಲು ತೆರೆಕೊಂಡಿದೆ ಸಂಗೀತ ಕ್ಷೇತ್ರ ಬೆಳೆದ ಹಾಗೇನೆ ಅಲ್ಲಿಯ ಕೆಲಸದ ಅಗತ್ಯತೆ ಕೂಡ ಬೆಳೀತಾ ಇದೆ
ಯಾರಿಗೆ ಸಂಗೀತ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಆಸಕ್ತಿ ಇದೆಯೋ ಅವರು ಅದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮ. ಉದಾಹರಣೆಗೆ ನನಗೇನ ಸಂಗೀತ ಗೊತ್ತು, ತೀರಾ ವೃತ್ತಿಪರತೆ ಅಲ್ಲದಿದ್ರೂ ಹಾಡಬಲ್ಲೆ. ನಾನು ಹೇಗೆ ಸಂಗೀತದಲ್ಲಿ ಜೀವನವನ್ನು ರೂಪಿಸಿಕೊಳ್ಳಬಹುದು? ನಮ್ಮ ವೀಕ್ಷಕರಲ್ಲೂ ಅದೆಷ್ಟೋ ಜನ ಅದ್ಭುತವಾಗಿ ಹಾಡುಗಾರರು ಇರಬಹುದು. ಅವರು ಹೇಗೆ ಇದನ್ನೇ ನಂಬಿಕೊಂಡು ಜೀವನವನ್ನು ಕಟ್ಟಿಕೊಳ್ಳಬಹುದು ಅಂತ ವಿವರಿಸಿದ್ರೆ ಅವರಿಗೂ ಸಹಾಯ ಆಗುತ್ತೆ. ನೀವೇ ನೋಡಿ, ಜಗತ್ತು ಬದಲಾಗ್ತಾ ಇದೆ. ಹಾಗೆ ಮ್ಯೂಸಿಕ್ ಬ್ಯಾಂಡ್ಗಳ ಹವಾ ಅಷ್ಟೇ ಜೋರಾಗಿದೆ. ಅದರ ಜೊತೆ ಎಲ್ಲಾ ತರಹದ ಸಂಗೀತ ಕೇಳೋರ ಮತ್ತು ಇಷ್ಟಪಡೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಯಾರಿಗಾದರೂ ಸಂಗೀತ ಇಷ್ಟ ಆದ್ರೆ ಅದರಲ್ಲೇ ಶಿಕ್ಷಣ ಪಡಿಬೇಕು. ಈಗಂತೂ ಸಂಗೀತನ ಆನ್ಲೈನ್ ಅಲ್ಲೇ ಕಲಿಸೋ ವ್ಯವಸ್ಥೆ ಕೂಡ ಬಂದಿದೆ. ನೀವು ಮನೆಲೇ ಕೂತು ಸಂಗೀತನ ಕಲಿಯಬಹುದು. ಸಂಗೀತ ಯಾರಿಗೆ ಪ್ಯಾಷನ್ ಆಗಿರುತ್ತೋ ಅವರಿಗಂತೂ ಭರಪೂರವಾದ ಅವಕಾಶಗಳಿದೆ. ಉದಾಹರಣೆಗೆ ಸಂಗೀತದಲ್ಲಿ ಆಸಕ್ತಿ ಇರುವಂತ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂಡಿ ನೀವೇ ಒಂದು ಮ್ಯೂಸಿಕ್ ಬ್ಯಾಂಡ್ನ ರಚನೆ ಮಾಡಬಹುದು. ಈಗಂತೂ ಮ್ಯೂಸಿಕ್ ಬ್ಯಾಂಡ್ಗಳಿಗೆ ಲೆಕ್ಕ ಹಾಕದೇ ಇರುವಷ್ಟು ಅಭಿಮಾನಿಗಳಿದ್ದಾರೆ. ಸ್ಟೇಜ್ ಶೋಗಳಿಂದ ಹಿಡಿದು ರಿಯಾಲಿಟಿ ಶೋಗಳ ತನಕನೂ ನಿಮ್ಗೆ ಅವಕಾಶ ಇದೆ. ನೀವು ಅಲ್ಲಿ ಮಿಂಚಿದ್ರೆ ಮನೆ ಮಾತಾಗ್ಬಿಡ್ತೀರ. ಶಾರ್ಟ್ ಫಿಲಮ್ಸ್, ವೆಬ್ ಸಿರೀಸ್, ಮೂವೀಸ್, ಹೀಗೆ ಅವಕಾಶಗಳ ಸುರಿಮಳೆನೇ ಸುರಿಯುತ್ತೆ. ವಾವ್, ಮ್ಯೂಸಿಕ್ ಕಲಿಯೋದ್ರಿಂದ ಇಷ್ಟೆಲ್ಲ ಮಾಡಬಹುದಾ? ಹಾಗಿದ್ರೆ ನಾನು ಎಲ್ಲ ಬಿಟ್ಟು ಮ್ಯೂಸಿಕ್ ಕಲಿಯೋದಕ್ಕೆ ಹೋಗ್ಬಿಡ್ಲಾ ಅಂತ ಯೋಚಿಸ್ತಿದ್ದೀನಿ. ಅದರಲ್ಲೂ ಮ್ಯೂಸಿಕ್ ಸ್ಕೂಲ್ಗಳಿಗೆ ತುಂಬಾನೇ ಬೇಡಿಕೆ ಇದೆ. ನೀವು ಶಾಲೆಗಳಲ್ಲಿ ಮ್ಯೂಸಿಕ್ ಟೀಚರ್ ಆಗೂ ಕೂಡ ವರ್ಕ್ ಮಾಡಬಹುದು. ಮ್ಯೂಸಿಕ್ ಕ್ಲಾಸ್ ತಗೋಬಹುದು, ಮ್ಯೂಸಿಕ್ ಥೆರಪಿಸ್ಟ್ ಆಗ್ಬೋದು. ಹಾಗೆ ಯೂಟ್ಯೂಬ್ ಅಲ್ಲಿ ನಿಮ್ಮದೇ ಆದಂತ ಚಾನೆಲ್ನ ಕ್ರಿಯೇಟ್ ಮಾಡಿ ಕಾರ್ಯಕ್ರಮನ ಆಯೋಜಿಸಬಹುದು. ವಾದ್ಯಗಳ ತಯಾರಿಕೆ ಮಾಡಿ ಮಾರಾಟ ಮಾಡಬಹುದು. ಈಗಂತೂ ಆನ್ಲೈನ್ ಬಂದಿರೋದ್ರಿಂದ ನಿಮ್ಗೆ ಎಲ್ಲಿಂದ ಬೇಕಾದ್ರೂ ಬೇಡಿಕೆ ಬರಬಹುದು. ಯಾರು ಹೇಳಿದ್ದು ಅವಕಾಶಗಳಿಗೆ ಕೊರತೆ ಇದೆ ಅಂತ? ಇದೊಂದು ಸಾಗರ ಅಂತ ಅನಿಸ್ತಿದೆ. ಸಂಗೀತದ ಯಾವುದೇ ವಿಭಾಗದವರಾಗಿರ್ಲಿ, ಇಲ್ಲಿ ಬೇಕಾದಷ್ಟು ಅವಕಾಶಗಳಿವೆ. ತಂತ್ರಜ್ಞಾನದ ಬಳಕೆಯಿಂದ ಇನ್ನಷ್ಟು ಪರಿಣಾಮಕಾರಿಯಾಗಿ ಬೆಳಿಬಹುದು. 100% ಸರಿ. ನಾವು ಅವಕಾಶಗಳನ್ನ ಹೇಗೆ ಬಳಸ್ಕೋತೀವೋ ಹಾಗೆ ಅವಕಾಶಗಳು ನಮ್ಮನ್ನ ಅಟ್ಟಿಸ್ಕೊಂಡು ಬರ್ತವೆ. ಸಂಗೀತ ಕ್ಷೇತ್ರದಲ್ಲಿ ಬೆಳೆಯೋಕೆ ಮತ್ತು ಜೀವನ ರೂಪಿಸಿಕೊಳ್ಳೋಕೆ ಸಂಗೀತವನ್ನು ನಾವು ಆಳವಾಗಿ ಅರಿತಿರಬೇಕಾಗತ್ತೆ. ನಾವು ಏನ್ ಮಾಡ್ಬೇಕಂತ ಯೋಚಿಸಿ ಯೋಜನೆ ಹಾಕ್ಬೇಕಾಗತ್ತೆ. ಪರಿಣಿತರ ಮಾರ್ಗದರ್ಶನ ಮತ್ತು ಸಲಹೆ ಪಡ್ಕೋಬೇಕಾಗತ್ತೆ. ಸಹೃದಯರ ಪ್ರೀತಿ ಗಳಿಸ್ಕೋಬೇಕಾಗತ್ತೆ. ಕ್ಷೇತ್ರದ ಹೊಸ ಅಗತ್ಯಗಳನ್ನ ಕಂಡುಹಿಡಿಬೇಕಾಗತ್ತೆ. ಆಗ ಯಶಸ್ಸು ನಮ್ಮ ಜೇಬಿಗೆ ಬಂದ್ಬಿಡುತ್ತೆ. ಸಂಗೀತದಲ್ಲಿ ಆಸಕ್ತಿ ಇರೋರಿಗೆ ಮ್ಯಾಪ್ ಆಫ್ ಮೀಯ ಈ ಸಂಚಿಕೆ ತುಂಬಾನೇ ಸಹಾಯ ಆಗುತ್ತೆ. ಹಾಗೇನೆ ಯಾವುದೇ ಕ್ಷೇತ್ರದಲ್ಲಿ ವಿಫಲತೆ ಅಂತ ಇರುತ್ತಲ್ವಾ, ಅದರಿಂದ ಹೊರಗೆ ಬಂದು ಸಾಧನೆ ಮಾಡಬೇಕು. ಹಾಗೆ ಮಾಡೋದಕ್ಕೆ ನಮ್ಗೆ ಸಂಗೀತ, ಸಾಹಿತ್ಯ, ಕಲೆ, ಕ್ರೀಡೆ ಹೀಗೆ ಎಲ್ಲವೂ ಸಹಾಯ ಮಾಡುತ್ತೆ. ಕ್ರಿಯೇಟಿವಿಟಿಯ ಅಗತ್ಯ ಇರುವ ಸಂಗೀತದ ಹಾಗೆ ಕ್ರೀಡೆಯು ಕೂಡ ನಮ್ಮ ಜೀವನವನ್ನ ರೀಡಿಫೈನ್ ಮಾಡುತ್ತೆ. ಯಾವುದು ನಮ್ಮನ್ನ ಸೋಲುಗಳಿಂದ ಹೊರಗೆ ತರುತ್ತೋ ಅದನ್ನ ನಾವು ಜೀವನ ಪೂರ್ತಿ ಫಾಲೋ ಮಾಡಬೇಕಾಗುತ್ತೆ. ಸೋಲು ನಮ್ಮನ್ನು ಖಿನ್ನತೆ ಅಥವಾ ಮಾನಸಿಕ ಸಮಸ್ಯೆಗಳಿಗೆ ನೂಕಬಹುದು. ಆದರೆ ಸಂಗೀತ ಮತ್ತು ಕ್ರೀಡೆ ಮಾನಸಿಕ ಮತ್ತು ದೈಹಿಕವಾಗಿ ನಮ್ಮನ್ನ ಸಬಲರನ್ನಾಗಿಸುತ್ತೆ, ಜೀವಿಸುವ ಹುರುಪು ಹುಟ್ಟಿಸುತ್ತೆ, ಗೆಲ್ಲುವ ಛಲ ಮೂಡಿಸುತ್ತೆ ಅಂತಾರೆ. ನೀವು ಗೆಲ್ಲೋ ಹಂಬಲದ ಸ್ಫೂರ್ತಿದಾಯಕ ಕತೆ ಹೇಳೋ ಸೂಚನೆ ಸಿಗ್ತಾ ಇದೆ ನನಗೆ. ಈಗ ನಾನು ಹೇಳೋಕೆ ಹೊರಟಿರೋ ಕತೆ ಹವ್ಯಾಸವನ್ನೇ ಪ್ರೊಫೆಷನ್ ಆಗಿ ರೂಪಿಸಿಕೊಂಡಂತಹ ಓರ್ವ ಯುವ ಸಾಧಕರ ಕತೆ. ಅದು ಸಂಗೀತ ಕ್ಷೇತ್ರದಲ್ಲೇ. ನಾನು ಆಗಲೇ ಹೇಳಿದ್ನಲ್ಲ, ಸಂಗೀತ ಕ್ಷೇತ್ರದಲ್ಲಿ ಅವಕಾಶಕ್ಕೆ ಬರಲ್ಲ ಅಂತ. ಮ್ಯಾಪ್ ಆಫ್ ಮೀಯ ಈ ಸಂಚಿಕೆಯ ಇವರ ಕತೆ ನಿಜವಾಗ್ಲೂ ನಿಮ್ಮ ಹವ್ಯಾಸಗಳಿಗೆ ಮೋಟಿವೇಟ್ ಮಾಡುತ್ತೆ. ನೀವು ಬೇಗ ಹೇಳಿದಷ್ಟು ಒಳ್ಳೇದು. ತುದಿಗಾಲಿನಲ್ಲಿ ನಾವೆಲ್ಲರೂ ನಿಂತಿದ್ದೀವಿ. ವಿಡಿಯೋ ಸ್ಟೋರಿ ಇದೆ ಅಲ್ವಾ, ನೋಡ್ಕೊಂಡು ಬರೋಣ. ಆ್ಯಕ್ಚುಲಿ ನಮ್ಮಮ್ಮನಿಗೆ ನನ್ನ ಡಾಕ್ಟರ್ ಮಾಡಬೇಕು ಅಂತ ಇಷ್ಟ ಆಯಿತು. ಮನೆಯಲ್ಲಿ ಸ್ವಲ್ಪ ಆರ್ಥಿಕವಾಗಿ ಪ್ರಾಬ್ಲಮ್ ಆಯಿತು. ಆಗ ನಮ್ಮಮ್ಮ ಆರ್ಕೆಸ್ಟ್ರಾಗೆ ಕರ್ಕೊಂಡು ಹೋಗಿ ಸೇರಿಸಿದ್ರು. ಸೊ ಆ ಸ್ಟಡೀಸಲ್ಲೇ ಬಿಟ್ಟೋಯ್ತು. ಅಲ್ಲಿಂದ ಆಳವಾಗಿ ಮುಳುಗಿದ್ದು ಸಂಗೀತದಲ್ಲಿ. ನನ್ನ ಹೆಸರು ಮಾನಸ ಹೊಳ್ಳ. ಹಿನ್ನೆಲೆ ಗಾಯಕಿಯಾಗಿ ಮತ್ತು ಸಂಗೀತ ನಿರ್ದೇಶಕಿಯಾಗಿ ಚಿತ್ರರಂಗದಲ್ಲಿದ್ದೀನಿ. ನನಗೆ 4 ವರ್ಷ ಇದ್ದಾಗಿಂದನೇ ಹಾಡಕ್ಕೆ ಶುರು ಮಾಡಿದ್ದೆ. ಅಮ್ಮ ರಮಾ ಅರವಿಂದ್ ಅಂತ, ತಾಯಿ ಸಿಂಗರು. ಸೊ ಅವರು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾಯಿದ್ರು, ಸುಗಮ ಸಂಗೀತ ಕೂಡ ಹಾಡ್ತಾಯಿದ್ರು. ಸೊ ಅವ್ರ ಜೊತೆಗೆಲ್ಲ ಜೊತೆಗೆ ಕರ್ಕೊಂಡು ಹೋಗೋರು. ಅಲ್ಲೆಲ್ಲ ಒಂದೊಂದು ಹಾಡು ಹಾಡ್ತಾಯಿದ್ದೆ. ಹಾಗೆ ಕಂಟಿನ್ಯೂ ಆಯಿತು. ಸುಮಾರು ಒಂದು 25 ವರ್ಷಗಳ ಕಾಲ ಜರ್ನಿ ಅಂತ ಹೇಳ್ಬೋದು. ನಾನು ಪಿಯಾನೋನು ಕಲಿತಾ ಇದ್ದೀನಿ. ಸಿಂಗರ್ ಆದ್ರೂ ಜೊತೆಗೆ ಒಂದು ಇನ್ಸ್ಟ್ರೂಮೆಂಟ್ ಕಲಿಯೋದು, ಯಾವುದೋ ಒಂದು ಕಲ್ತಿದ್ರೆ, ಶಾಸ್ತ್ರೀಯವಾಗೂ ಕಲ್ತ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ಆಗಲ್ಲ ಇದು ಅನ್ನೋದನ್ನ ಫಸ್ಟ್ ಬಿಡಬೇಕು. ಮತ್ತೆ ನಾನು ಇಷ್ಟು ಸಿಂಗರ್ ಆಗಿರೋದಕ್ಕಿಂತ ಸಂಗೀತ ನಿರ್ದೇಶಕಿಯಾಗಿ ತುಂಬಾ ಹೆಮ್ಮೆ ಆಗುತ್ತೆ ಅಂತ. ಯಾಕಂದ್ರೆ
ಸಂಗೀತ ನಿರ್ದೇಶಕರು ಲೇಡೀಸ್ ಬರೋದನ್ನ ತುಂಬಾ ಕಡಿಮೆ ಎಲ್ಲೋ ಬೆರಳೆಣಿಕೆ ಅಷ್ಟು ಇದ್ದಾರೆ ನಾವೇ ಒಂದು ಒಂದು ಶಿಸ್ತನ್ನ ಮೇಂಟೇನ್ ಮಾಡ್ಕೊಂಡಿದ್ರೆ ನಾವು ಎಲ್ಲಿ ಬೇಕಾದರೂ ಗೆಲ್ಬಹುದು ಯಾರು ನಮ್ಮ ಹತ್ರ ಬರಕ್ಕೆ ಸಾಧ್ಯ ಇಲ್ಲ ಇವರಿಗೆ ಚಿಕ್ಕ ವಯಸ್ಸಿನಿಂದನೂ ಸಂಗೀತದ ಮೇಲೆ ಆಸಕ್ತಿ ಇತ್ತು ಹಾಡ್ತಾ ಕೇಳ್ತಾ ಇದ್ದರು ಅಮ್ಮ ಹಾಡುಗಾರ್ತಿ ಅಪ್ಪ ಕಲಾವಿದ ಮನೆಲೇನೋ ಸಂಗೀತಕ್ಕೆ ಪೂರಕವಾದ ವಾತಾವರಣ ಇತ್ತು ಆದರೆ ಸಂಗೀತವನ್ನೇ ವೃತ್ತಿಯನ್ನಾಗಿ ಮಾಡ್ಕೋಬೇಕು ಅನ್ನೋ ಯೋಚನೆ ಮಾನಸ ಹೊಳ್ಳವರಿಗೆ ಇರಲಿಲ್ಲ ಚಿಕ್ಕವರಿದ್ದಾಗ ವೈದ್ಯ ಆಗಬೇಕು ಅನ್ನೋ ಕನಸಿತ್ತಂತೆ ಅವರಿಗೆ ಆದರೆ ಆರ್ಥಿಕ ಪರಿಸ್ಥಿತಿ ಅದಾಗೋಕೆ ಬಿಡಲಿಲ್ಲ ಒಂದಿನ ಅವರ ತಾಯಿ ಆರ್ಕೆಸ್ಟ್ರಾಗೆ ಸೇರಿಸ್ತಾರೆ ಆಗಿಂದ ಮಾನಸ ಅವರ ಜೀವನ ಸಂಗೀತಮಯ ಆಯಿತು ಬೇರೆ ಬೇರೆ ಕಾರಣಗಳಿಂದ ಕಾಲೇಜ್ ಬಿಟ್ಟವರು ಅಥವಾ ಉನ್ನತ ಶಿಕ್ಷಣ ಮಾಡೋಕಾಗಿಲ್ಲ ಅನ್ನೋರು ಬೇಸರ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಎಲ್ಲರಿಗೂ ಒಂದಾದರೂ ಇಷ್ಟದ ವಿಷಯ ಇರುತ್ತೆ ಹವ್ಯಾಸ ಇರುತ್ತೆ ಹವ್ಯಾಸ ಮತ್ತು ವೃತ್ತಿ ಎರಡು ಒಂದೇ ಆಗೋದು ಅದೃಷ್ಟ ಮಾನಸ ಅವರ ಬದುಕಲ್ಲಿ ಅದು ಹೇಗೆ ಸಾಧ್ಯ ಆಯಿತು ತಮ್ಮ 4ನೇ ವಯಸ್ಸಿನಲ್ಲೇ ಹಾಡೋಕೆ ಶುರು ಮಾಡಿದ್ರು ಕಾಲೇಜು ದಿನಗಳಲ್ಲಿ ತಮ್ಮ ಪ್ರತಿಭೆಗೆ ಸಾಣೆ ಹಿಡಿದ್ರು ಟ್ಯೂನ್ಗಳನ್ನು ಕಂಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು ಕಾಲೇಜು ದಿನಗಳಲ್ಲಿ ತಾನು ಯಾವ ವೃತ್ತಿನ ಚೂಸ್ ಮಾಡಬೇಕು ಅನ್ನೋದಕ್ಕೆ ಸ್ಪಷ್ಟ ದಾರಿ ಸಿಕ್ತು ಹೆಚ್ಚೆಚ್ಚು ಟ್ಯೂನ್ಗಳನ್ನು ರಚಿಸೋಕ್ಕೆ ಶುರು ಮಾಡ್ತಾರೆ ಬೆಳಿತಾ ಬೆಳಿತಾ 2016 ರಿಂದ ಸಿನಿಮಾಗಳಿಗೆ ಸಂಗೀತ ಕೊಡೋದಕ್ಕೆ ಗಮನ ಹರಿಸ್ತಾರೆ ಹೌದಾ ಮಾನಸ ಹೊಳ್ಳ ಅವರು ಚೆನ್ನಾಗಿ ಹಾಡ್ತಾರೆ ನಾನು ಕೂಡ ಅವರು ಕೆಲವು ಹಾಡುಗಳನ್ನು ಹಾಡೋದನ್ನ ಕೇಳಿದಿನಿ ಅಂದ ಹಾಗೆ ಅವರಿಗೆ ಎಲ್ಲಾ ಕಡೆ ರಾಶಿ ರಾಶಿ ಅಭಿಮಾನಿಗಳಿದ್ದಾರೆ ಕೈಯಲ್ಲಿದ್ದ ಪ್ರಾಜೆಕ್ಟ್ ಗಳಿಗೆ ಟೈಮ್ ಕೊಡಕಾಗಲಿಲ್ಲ ಅಂತ ಸಂಗೀತ ನಿರ್ದೇಶನದತ್ತ ಗಮನ ಕೊಟ್ಟಿರಲಿಲ್ಲ ಅದಾದ ಮೇಲೆ ಹಿಂಜರಿಕೆ ಬಿಟ್ಟು ಸಂಗೀತ ನಿರ್ದೇಶನವನ್ನ ಶುರು ಮಾಡಿದ್ರು ಹೀಗೆ ಹವ್ಯಾಸವನ್ನ ವೃತ್ತಿಯನ್ನಾಗಿ ಮಾಡ್ಕೊಂಡ್ರು ಜನಗಳಿಗೆ ಅವರು ರೀಚ್ ಆಗಿದ್ರು ಯಾವುದೇ ಪ್ರಾಜೆಕ್ಟ್ ಟೇಕ್ ಆಫ್ ಮಾಡಕ್ ಆಗ್ತಿರಲಿಲ್ಲ ಯಾಕೆಂದ್ರೆ ಅವರ ಸ್ಟುಡಿಯೋ ಸೆಟಪ್ ಚಿಕ್ಕದಾಗಿತ್ತು ಏನಾದರೂ ಮಾಡೋದಕ್ಕೆ ಹೋದ್ರೆ ತೊಡಕುಗಳು ಎದುರಾಗುತ್ತೆ ಅಲ್ವಾ ಅವುಗಳನ್ನು ಎದುರಿಸಿ ನಿಂತ್ರೇನೆ ಗೆಲುವು ಸಿಗೋದಕ್ಕೆ ಸಾಧ್ಯ ಅಷ್ಟಕ್ಕೂ ಮಾನಸ ಅವರು ಈ ಸವಾಲನ್ನ ಹೇಗೆ ಮೆಟ್ಟಿ ನಿಂತ್ರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನು ಮಾಡೋ ಹಂಬಲ ಅವರಿಗೆ ಇತ್ತು ಹಾಗಾಗಿ ತಮ್ಮದೇ ಆದಂತ ಒಂದು ಚಿಕ್ಕ ಸ್ಟುಡಿಯೋನ ಓಪನ್ ಮಾಡ್ತಾರೆ ಈಗಂತೂ ಟ್ಯೂನ್ ಕಂಪೋಸ್ ಆಗಿದ ತಕ್ಷಣ ಮಿಕ್ಸಿಂಗ್ ಹಾಗೂ ಮಾಸ್ಟರಿಂಗ್ ಮಾಡಿಬಿಡ್ತಾರೆ ಅವ್ರಿಗೆ ಅವ್ರ ಮೇಲೇನೆ ಹೆಮ್ಮೆ ಇದೆ ತಮ್ಮ ಇಷ್ಟದ ಮ್ಯೂಸಿಕ್ ನಲ್ಲೇನೆ ತಮ್ಮ ಬದುಕನ್ನ ರೂಪಿಸ್ಕೊಂಡಿರೋದಕ್ಕೆ ಯಾವುದು ಇಷ್ಟವೋ ಅದೇ ಜೀವನ ಕಟ್ಟಿಕೊಟ್ರೆ ಯಾರಿಗೆ ತಾನೇ ಸಂತೋಷ ಆಗಲ್ಲ ಹಾಗಾದ್ರೆ ಮಾನಸ ಈಗ ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ಉದಯೋನ್ಮುಖ ಹೆಸರು ಅದರ ಜೊತೆಗೆ ಅವರು ಇವಾಗ ಪಿಯೋನ ಕಲಿತಿದ್ದಾರೆ ಅಂತ ನಾನು ಕೇಳಿದ್ದೀನಿ ಮಾನಸ ಅವರ ಪ್ರತಿಭೆ ಹಲವು ದಿಗ್ಗಜರ ಗಮನ ಸೆಳೆದಿದೆ ಹಲವು ಅವಕಾಶಗಳು ಕೂಡ ಅರಸಿ ಬರ್ತಿದೆ ಈ ಕ್ಷೇತ್ರದಲ್ಲಿ ಪ್ಯಾಷನ್ ಹೊಂದಿರೋರು ಅವರು ನೀಡೋ ಕೆಲವು ಸಲಹೆಗಳನ್ನು ಫಾಲೋ ಮಾಡಬೇಕು ಹಾಡೋದ್ರ ಜೊತೆಗೆ ಪಿಯೋನ ಕಲಿಯೋದು ಅವರನ್ನು ಹೆಚ್ಚು ವೃತ್ತಿಪರರನ್ನಾಗಿ ಮಾಡಿಸುತ್ತೆ ಯಾವುದೇ ವೃತ್ತಿಯಲ್ಲಿ ರಿಲೇಟ್ ಆಗಿರುವಂತಹ ಸ್ಕಿಲ್ಗಳನ್ನು ಕಲಿತಿರಬೇಕು ಅನ್ನೋದು ಅವರ ಅಭಿಪ್ರಾಯ ಸೂಪರ್ ಕಲಿತ ವಿದ್ಯೆ ಯಾವತ್ತೂ ಕೈಬಿಡಲ್ಲ ಇವತ್ತಿನ ಸಂಚಿಕೆಯ ಮುಖ್ಯ ವಿಷಯನೇ ಸಂಗೀತದ ಮೂಲಕ ಜೀವನವನ್ನು ರೂಪಿಸಿಕೊಳ್ಳೋದು ಅಲ್ವಾ ಅದರಲ್ಲೂ ನಾವು ಜೀವನದಲ್ಲಿ ಸೋತೋದ್ವಿ ಅನ್ನುವಾಗ ನಮ್ಮ ಹವ್ಯಾಸಗಳು ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಹೇಗೆ ಇಟ್ಟಿಗೆ ಆಗುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಹೌದು ಸೌಮ್ಯ ನಮ್ಮ ಆಡಿಯನ್ಸ್ಗೆ ನಾವು ಹೇಳಬೇಕು ಅಂತಂದ್ರೆ ನೀವು ಹುಟ್ಟನೆ ಹಾಡಬಹುದು ಆದರೂ ಸಹ ಮ್ಯೂಸಿಕ್ ಇಂಡಸ್ಟ್ರಿಯ ಇವತ್ತಿನ ಟ್ರೆಂಡ್ಗಳನ್ನ ನಾವು ರೂಢಿಸ್ಕೋಬೇಕಾಗಿದೆ ಯಾಕೆಂದ್ರೆ ಈಗ ತುಂಬಾನೇ ಕಾಂಪಿಟೇಷನ್ಸ್ ಇದೆ ಈ ಇಂಡಸ್ಟ್ರಿ ಬಗ್ಗೆ ನಮಗೆ ಬೇಸಿಕ್ ನಾಲೆಜ್ ಗೊತ್ತಿರಬೇಕಾಗುತ್ತೆ ಒಳ್ಳೆ ಮ್ಯೂಸಿಕ್ ಟೀಚರ್ ಅಡಿಯಲ್ಲಿ ಶಿಕ್ಷಣ ಕಲಿಬೇಕಾಗುತ್ತೆ ಹಾಗೆ ಒಳ್ಳೆ ಮ್ಯೂಸಿಕ್ ನಿರ್ದೇಶಕರ ಅಡಿಯಲ್ಲಿ ಕೆಲಸ ಮಾಡಿದ ಅನುಭವವೂ ಇರಬೇಕಾಗುತ್ತೆ ಶಾಸ್ತ್ರೀಯವಾಗಿ ಸಂಗೀತಾಭ್ಯಾಸಗಳನ್ನು ಮಾಡಬೇಕಾಗುತ್ತೆ ಇತರೆ ರಾಗಗಳ ಮತ್ತು ಇತರೆ ಪ್ರಕಾರಗಳ ಅಭ್ಯಾಸಗಳನ್ನು ಕೂಡ ಮಾಡಬೇಕಾಗುತ್ತೆ ಆಗ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೋಬಹುದು ಈ ಪಾಯಿಂಟ್ಸ್ಗಳನ್ನು ಪ್ರತಿಯೊಬ್ಬರು ರೂಢಿಸ್ಕೊಳ್ಬೇಕು ಯಾವ ಇಂಡಸ್ಟ್ರಿನೇ ಇರಲಿ ಕಲಿಕೆ ಮತ್ತು ಅನುಭವ ಮನುಷ್ಯನನ್ನ ಇನ್ನಷ್ಟು ಪರಿಪೂರ್ಣನನ್ನಾಗಿ ಮಾಡುತ್ತೆ ಮಾನಸ ಅವರ ಬೆಳವಣಿಗೆಗೆ ಇದು ಒಂದು ಕಾರಣ ಅಂತ ಹೇಳ್ಬೋದು ಯಾವಾಗ ನಮ್ಮ ಕೆಲಸ ಪರಿಪೂರ್ಣವಾಗುತ್ತೋ ಅದು ಸಹಜವಾಗಿಯೇ ನಮ್ಮನ್ನು ಬೆಳೆಸುತ್ತೆ ಮತ್ತು ಪಕ್ವತೆ ಮೂಡಿಸುತ್ತೆ ಅಂತ ಹೇಳ್ತಾರೆ ಮಾನಸ ಹೊಳ್ಳ ಅವರು ಸಂಗೀತ ನಿರ್ದೇಶನ ಮಾಡಿದಾಗ ಅಥವಾ ಹಾಡಿದಾಗ ಹಾಡಿನ ಮಧುರತೆ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತಾರಂತೆ ಅದು ಪ್ರತಿ ವಯಸ್ಕರಿಗೂ ಕೂಡ ಇಷ್ಟ ಆಗಬೇಕು ಇದನ್ನು ಸಾಧಿಸೋಕೆ ಅವರು ತುಂಬಾನೇ ಶ್ರಮ ವಹಿಸ್ತಾರಂತೆ ಸಿನಿಮಾ ಇಂಡಸ್ಟ್ರೀಲಂತೂ ಸಂಗೀತ ನಿರ್ದೇಶನ ಅಂತ ಬಂದ್ರೆ ಪುರುಷರ ಹೆಸರಿನಿಂದಲೇ ಪಟ್ಟಿ ತುಂಬ ಹೋಗುತ್ತೆ ಅಂಥದ್ರಲ್ಲಿ ಮಾನಸ ಹೊಳ್ಳ ಅವರು ಎದ್ದು ಕಾಣ್ತಾರೆ ಅವರದ್ದೊಂದು ಅನನ್ಯ ಪ್ರತಿಭೆ ಹೊಸತನ್ನ ಸಾಧಿಸಬೇಕೆನ್ನುವ ಛಲ ಅವರಲ್ಲಿದೆ ಅವರ ಭವಿಷ್ಯಕ್ಕೆ ಮ್ಯಾಪ್ ಆಫ್ ಮೀ ವತಿಯಿಂದ ಶುಭಾಶಯ ಹೊಸ ಹೊಸ ಪ್ರಾಜೆಕ್ಟ್ಗಳು ಅವರನ್ನ ಅರಸಿ ಬರಲಿ ಅಷ್ಟೇ ಅಲ್ಲದೆ ಲಕ್ಷಾಂತರ ಜನರ ಹೃದಯಕ್ಕೆ ಅವರ ಹಾಡುಗಳು ಖುಷಿ ನೆಮ್ಮದಿಯನ್ನ ತರಲಿ ಅದೇ ಅಲ್ವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಬೇಕಾಗಿರೋದು ಜನರ ಮನಸ್ಸನ್ನ ಮಾನಸ ಅವರು ಕೂಡ ಗೆದ್ದಗೆಲ್ತಾರೆ ಸಂಗೀತ ನೃತ್ಯ ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿ ಇರೋ ನಮ್ಮ ವೀಕ್ಷಕರು ಕೂಡ ಹವ್ಯಾಸವನ್ನ ವೃತ್ತಿಯನ್ನಾಗಿಸಿಕೊಳ್ಳೋದ್ರಿಂದ ಸಂಪೂರ್ಣ ಯಶ ಕಾಣ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ನೃತ್ಯ ಅಂದ್ರಲ್ಲ
ನಿಮ್ಗೊತ್ತಿರೋ ಯಾರಾದರೂ ಯುವ ತಲೆಮಾರಿನಲ್ಲಿ ನೃತ್ಯವನ್ನೇ ಪೂರ್ಣ ಪ್ರಮಾಣದಲ್ಲಿ ನಂಬಿಕೊಂಡಿರೋರು ಇದ್ದಾರಾ? ಉಡುಪಿಯ ಪ್ರಾರ್ಥನಾ ಅವರಿಗೆ ನೃತ್ಯ ಅಂದ್ರೆ ತುಂಬಾ ಆಸಕ್ತಿ. ಒಳ್ಳೆ ನೃತ್ಯಪಟವರು, ವಿವಿಧ ನೃತ್ಯ ಪ್ರಕಾರಗಳಲ್ಲಿ ಹಿಡಿತ ಸಾಧಿಸಿದ್ರು. ಒಂದಿನ ಜಗಲಿಕಟ್ಟೆ ಮೇಲೆ ಕೂತ್ಕೊಂಡು ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ರಂತೆ. ಅಲ್ಲಿ ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಆಗೇನಾಯ್ತು? ಇದನ್ನ ನಾನು ಹೇಳೋದಕ್ಕಿಂತ ನೀವೇ ನೋಡ್ಕೊಂಡ್ರೆ ಉತ್ತಮ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಪ್ರಾರ್ಥನಾ ಅಂತ, ಉಡುಪಿ ಜಿಲ್ಲೆಯಿಂದ. ನಾನು ಈಗ ಪ್ರೊಫೆಷನ್ ಆಗಿ ಡ್ಯಾನ್ಸ್ ಅನ್ನು ತಕೊಂಡಿದ್ದೇನೆ. ಸೊ ನನ್ನ ಕ್ಲಾಸಸ್ ಉಂಟು, 15 ಸ್ಟೂಡೆಂಟ್ಸ್ 15 to 16 17 ಸ್ಟೂಡೆಂಟ್ಸ್ ಇದ್ದಾರೆ. ಅದನ್ನೇ ನಾನೀಗ ಪ್ರೊಫೆಷನ್ ಆಗಿ ತಕೊಂಡು ಅದರಲ್ಲಿ ಒಳ್ಳೆ ಇನ್ಕಮ್ ಪಡಿತಾ ಇದ್ದೇನೆ. ಕ್ಲಾಸಿಕಲ್ ಕಲ್ತಿದ್ದೇನೆ, ಮತ್ತೆ ಬೇರೆ ಬೇರೆ ಫಾರ್ಮ್ಸ್ ಕೂಡ ಕಲ್ತಿದ್ದೇನೆ. ನನ್ನ ಸ್ಟೂಡೆಂಟ್ಸ್ಗೆ ನಾನು ಅದು ನಾಲೆಜ್, ಡ್ಯಾನ್ಸ್ ನಾಲೆಜ್ ಶೇರ್ ಮಾಡ್ತೇನೆ. ನೀವು ಕೂಡ ಕಲಿಬಹುದು. ಇವನ್ ಯಾಲ್ ಕ್ಯಾನ್ ಟ್ರೈನ್. ನೋಡಿದ್ರಲ್ಲ, ತಾನು ಯಾಕೆ ಮಕ್ಕಳಿಗೆ ಡ್ಯಾನ್ಸ್ ಕಲಿಸಬಾರ್ದು ಅಂತ ಯೋಚನೆ ಮಾಡ್ತಾರೆ, ಅದೇ ಕ್ಷಣ ತಮ್ಮ ಭವಿಷ್ಯದ ಬಗ್ಗೆ ಗಟ್ಟಿ ನಿರ್ಧಾರ ಕೈಗೊಳ್ತಾರೆ. ಡ್ಯಾನ್ಸ್ ಕಲಿಸ್ಬೇಕು, ಡ್ಯಾನ್ಸ್ನಲ್ಲಿ ಆಸಕ್ತಿ ಇರುವಂಥ ಮಕ್ಕಳನ್ನ ಚೆನ್ನಾಗಿ ರೂಪಿಸ್ಬೇಕು ಅನ್ನೋ ಗುರಿ ಇಟ್ಕೊಂಡ್ರು. ಈಗ ಅವ್ರ ಬಳಿ 15ರಿಂದ 17 ಮಕ್ಕಳು ನೃತ್ಯ ಕಲ್ತಿದ್ದಾರೆ. ಒಳ್ಳೆ ಆದಾಯ ಕೂಡ ಇದೆ. ಮನೆಯಲ್ಲಿ ಸುಮ್ಮನೆ ಕೂರೋ ಬದಲು ತಮ್ಮ ಆಸಕ್ತಿನ ಹವ್ಯಾಸನ ಬಳಸ್ಕೊಂಡು ಏನಾದರೂ ಸಾಧನೆ ಮಾಡ್ಬೋದಲ್ಲ ಅಂತ ಪ್ರಾರ್ಥನಾ ಅವರು ನಮ್ಗೆ ತೋರಿಸ್ಕೊಟ್ರು. ಆತ್ಮನಿರ್ಭರ ಭಾರತ ಅಂದ್ರೆ ಇದೇ ತಾನೇ ಸ್ವಾವಲಂಬನೆ ಹಾದಿಯಲ್ಲಿ ಜೀವನವನ್ನ ರೂಪಿಸಿಕೊಳ್ಳೋದು. ಪ್ರಾರ್ಥನಾ ಅವರ ದಾರಿ ಚಿಕ್ಕ ಪುಟ್ಟ ನಗರಗಳಲ್ಲಿರುವ ಯುವತಿಯರಿಗೆ ಹೆದ್ದಾರಿಯಾಗಲಿ. ಅವರ ಬಳಿ ಹೆಚ್ಚೆಚ್ಚು ಮಕ್ಕಳು ನೃತ್ಯ ಕಲಿತು ಅವರ ಬಾಳು ಕೂಡ ಉಜ್ವಲವಾಗಲಿ. ಇಂದಿನ ಸಂಚಿಕೆಯನ್ನ ರೂಪಿಸಿದ ನಿಮ್ಗೆ ನಾನು ಆಭಾರಿ. ಎಲ್ರಿಗೂ ಒಳ್ಳೇದಾಗಲಿ, ಬದುಕಿನ ಹೊಸ ದಾರಿಯನ್ನು ಅನ್ವೇಷಿಸುವ ಮನಸ್ಸು ನಮ್ಮೆಲ್ಲರಿಗೂ ಬರಲಿ. ಆಲ್ ದಿ ಬೆಸ್ಟ್ ಫಾರ್ ಎವ್ರಿ ಎಂಟರ್ಪ್ರಿನರ್ಸ್. ವೀಕ್ಷಕರೇ, ನೋಡಿ, ಸ್ಫೂರ್ತಿದಾಯಕ ಕತೆಗಳ ಹಬ್ ಮ್ಯಾಪ್ ಆಫ್ ಮೀ ನಿಮ್ಗೆ ಈಗಾಗಲೇ ಆಪ್ತವಾಗಿದೆ ಅಂತ ಅನ್ಕೊಳ್ತೀನಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗೋದಕ್ಕೆ ಮರಿಬೇಡಿ. ನಾವು ಅಲ್ಲೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ, ಸರಿಯಾದ ಉತ್ತರವನ್ನ ಕೊಟ್ರೆ ಬಹುಮಾನಗಳನ್ನ ಗೆಲ್ಲೋ ಅವಕಾಶ ನಿಮ್ಮದಾಗತ್ತೆ. ಹೊಸ ಉದ್ಯಮವನ್ನ ಶುರು ಮಾಡಿ ಗೆದ್ದು ನಮ್ಮ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳಿ, ಆಗ ನಿಮ್ಮಂತೆ ನಮಗೂ ಖುಷಿ. ನೀವಿಲ್ಲಿ ಗಿಫ್ಟ್ ವೋಚರ್ಗಳನ್ನ ಗೆಲ್ಲಬಹುದು ಅಂತ ನಿಮಗೆ ಗೊತ್ತಾ? ಹಾಗಿದ್ರೆ ಮತ್ತ್ಯಾಕ್ ತಡ? ಮೊದಲು ಸೈನ್ ಅಪ್ ಆದ 50 ಜನರಿಗೆ ಮಾತ್ರ ಡೈಲಿ ಡಂಪ್ ಅವರ ಕಡೆಯಿಂದ ಗಿಫ್ಟ್ ವೋಚರ್ ಗೆಲ್ಲುವ ಅವಕಾಶ ಇದೆ. ಮತ್ತು ನಮ್ಮ ವೆಬ್ಸೈಟ್ನಲ್ಲಿ ನಾವು ಕೇಳುವ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀಡಿದ ಮೊದಲ 100 ಜನರಲ್ಲಿ ನೀವು ಒಬ್ಬರಾಗಿದ್ರೆ ನೀವು ಕೂಡ ಡೈಲಿ ಡಂಪ್ ಅವರ ಕಡೆಯಿಂದ ಗಿಫ್ಟ್ ವೋಚರ್ಗಳನ್ನ ಗೆಲ್ಲಬಹುದು. ಹಾಗಿದ್ರೆ ಮತ್ತ್ಯಾಕ್ ತಡ? ಇವತ್ತಿನ ಸಂಚಿಕೆಯ ಪ್ರಶ್ನೆಗಳನ್ನ ನೋಡೋಣ. ಪ್ರಶ್ನೆ 1, ಹೆಚ್ಚಿನ ತ್ಯಾಜ್ಯ ಯಾವುದರಿಂದ ಉಂಟಾಗುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1, ಎಲೆಗಳು; ಆಯ್ಕೆ 2, ಪೇಪರ್; ಆಯ್ಕೆ 3, ಪ್ಲಾಸ್ಟಿಕ್; ಆಯ್ಕೆ 4, ಕೊಳಕು. ಎರಡನೇ ಪ್ರಶ್ನೆ, ಶೂನ್ಯ ತ್ಯಾಜ್ಯ ಎಂದ್ರೇನು? ಆಯ್ಕೆ 1, ಯಾವುದೇ ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ; ಆಯ್ಕೆ 2, ಕಡಿಮೆ ಕಾಗದವನ್ನು ಬಳಸುವುದು; ಆಯ್ಕೆ 3, ಕಡಿಮೆ ಪ್ಲಾಸ್ಟಿಕ್ ಬಳಸುವುದು; ಆಯ್ಕೆ 4, ನಿಮ್ಮ ಕೈಗಳನ್ನು ಬಳಸುವುದು. ಮೊದಲು ಸೈನ್ ಅಪ್ ಆದ 50 ಜನರು ಮಾತ್ರ ಡೈಲಿ ಡಂಪ್ ಅವರಿಂದ ಗಿಫ್ಟ್ಗಳನ್ನು ಪಡ್ಕೊಳ್ಬಹುದು. ಮತ್ತು ನಮ್ಮ ವೆಬ್ಸೈಟ್ನಲ್ಲಿ ನಾವು ಕೇಳುವ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟ ಮೊದಲ 100 ಜನರಲ್ಲಿ ನೀವು ಒಬ್ಬರಾಗಿದ್ರೆ ನೀವು ಕೂಡ ಡೈಲಿ ಡಂಪ್ ಅವರಿಂದ ಗಿಫ್ಟ್ಗಳನ್ನು ಪಡ್ಕೊಳ್ಬಹುದು. ಬಿಟಿ ವಿಶ್ಲೇಷಕರಿಂದ ಕರಿಯರ್ ಟಿಪ್ಸ್. ಹಲೋ ಫ್ರೆಂಡ್ಸ್, ಆಪ್ ಸಭಿ ಕೈಸೆ ಹೇ? ಸಬ್ಸೆ ಪಹಲೆ 12th ಪಾಸ್ ಕರ್ನೆ ಪರ್ ಆಪ್ಕೋ ಬಹುತ್ ಬಹುತ್ ಬಧಾಯಿಯಾ. ಆಜ್ ಮೇ ಆಪ್ಕೋ ಬತಾನೆ ವಾಲಿ ಹೂಂ ಕಿ ಆಪ್ 12th ಸ್ಟ್ಯಾಂಡರ್ಡ್ ಕೆ ಬಾದ್ डायरेक्टली कौन सी जॉब कर सकते हैं. बट ये बात शुरू करने से पहले प्लीज ये जान लें कि मैं ये नहीं बोलना चाहती कि आप 12th के बाद ही जॉब करें, क्योंकि ग्रेजुएशन के अपने फायदे हैं और उससे आपको बेहतर करियर स्कोप मिलता है. लेकिन मैं समझती हूँ कि हर कुछ लोगों के लिए ये आसान नहीं है. हो सकता है आपके घर की कंडीशन या किसी और मजबूरी की वजह से आपको 12th के बाद ही जॉब करनी पड़ रही हो, जिसमें कोई बुराई नहीं है. इनफैक्ट भारत सरकार की इंदिरा गांधी नेशनल ओपन यूनिवर्सिटी इग्नू से आप डिस्टेंस लर्निंग कोर्सेज और ग्रेजुएशन अपनी जॉब के साथ कर सकते हैं. एक बात और,
आप जो भी जॉब करें सीखने के इरादे से करें, किसी जॉब को छोटा या बड़ा समझने ना। और दूसरी बात ये कि ए लिस्ट लड़कियों और लड़के दोनों के लिए है, क्योंकि आज के ज़माने में सब बराबर है। नंबर एक, डेटा एंट्री ऑपरेटर, इसके लिए टाइपिंग स्पीड और बेसिक माइक्रोसॉफ्ट वर्ड और एक्सेल की नॉलेज पर ध्यान दें। नंबर दो, कंटेंट राइटिंग, अगर आपको कम्युनिकेशन स्किल्स अच्छे हैं और आपको सीखने का शौक है तो ब्लॉग और वेबसाइट के लिए कंटेंट लिख सकते हैं। नंबर तीन, प्राइमरी स्कूल टीचर या प्राइवेट ट्यूटर, अगर आप बहुत अच्छे से लोगों को पढ़ा पाते हैं तो आप ट्यूटर बन सकते हैं। आगे जाके और एजुकेशन लेने के बाद आप गवर्नमेंट या प्राइवेट स्कूल में भी पढ़ने का स्कोप हो सकता है। नंबर चार, BPO, ऐसी बहुत सारे प्राइवेट कंपनीज होती हैं जो आपको एंट्री लेवल जॉब्स दे सकती हैं, आपको ट्रेनिंग पीरियड में भी पैसे मिलने शुरू हो सकते हैं। नंबर पाँच, पुलिस डिपार्टमेंट, यहाँ आपको एंट्री लेवल पोजीशन जैसे कांस्टेबल के लिए अप्लाई कर सकते हैं, पर आपकी शारीरिक रूप से आपको फिट होना चाहिए। नंबर छः, इंडियन आर्मी, आप एंट्री लेवल जॉब जैसे क्लर्क, सोल्जर टेक्निकल में अप्लाई कर सकते हैं। अगर आप ऑफिसर बनना चाहते हैं तो NDA के लिए भी आप अप्लाई कर सकते हैं, बट उसके लिए आपको मैथ और फिजिक्स चाहिए होगा। नंबर सात, मर्चेंट नेवी, हो सकता है आपको लंबे समय के लिए शिप पर रहना पड़े तो उसके लिए आपको कंफर्टेबल होना चाहिए। नंबर आठ, SSC, स्टाफ सिलेक्शन कमीशन, आप SSC का एग्जाम देकर डेटा एंट्री ऑपरेटर, लोअर डिवीजन क्लर्क जैसे जॉब्स पा सकते हैं। इसके लिए आपको बेसिक कंप्यूटर नॉलेज और अच्छे टाइपिंग स्किल्स आनी चाहिए। नंबर नौ, रेलवे, आपको रेलवे कांस्टेबल या रेलवे क्लर्क जैसी जॉब मिल सकती है। नंबर दस, फॉरेस्ट डिपार्टमेंट, इसमें आपको जूनियर असिस्टेंट या फॉरेस्ट गार्ड जैसी जॉब्स के लिए अप्लाई कर सकते हैं। अब मैं आपको कुछ एडिशनल जॉब्स बता रही हूँ जो अपने इंटरेस्ट के हिसाब से कर सकते हैं, जैसे फोटोग्राफर, या फिर आप NGO ज्वाइन कर सकते हैं, हो सकता है आपको बहुत पैसे ना मिले बट अच्छा एक्सपीरियंस मिलेगा। मार्केटिंग की जॉब्स जिसमें कंपनियाँ कॉन्फिडेंट और अच्छे कम्युनिकेशन वाले लोगों को ढूंढती हैं। मेकअप आर्टिस्ट, अगर आपको मेकअप का शौक है। मीडिया इक्विपमेंट मॉनिटरिंग, जिसमें आप डिजिटल विजुअल या ऑडियो इक्विपमेंट मॉनिटर करेंगे, ये ज़्यादातर एक्सपर्ट के अंदर होती है। जिम ट्रेनर, अगर आपको फिट रहने का शौक है और फिटनेस के बारे में जानने का तो किसी जिम में आप काम कर सकते हैं। इवेंट मैनेजर, अगर आपको पार्टीज या शादी ऑर्गेनाइज करने अच्छा लगता है तो आप इस प्रोफेशन में जा सकते हैं। अब कुछ ऐसे शॉर्ट टर्म प्रोफेशनल कोर्सेज हैं जो कि आपको बेहतर अपॉर्चुनिटीज दे सकते हैं, जैसे डिप्लोमा इन डिजिटल मार्केटिंग, होटल मैनेजमेंट, डाइट एंड न्यूट्रिशन, वेब डिज़ाइनिंग और मल्टीमीडिया 3D एनिमेशन। इसके अलावा मोदी सरकार द्वारा अपने व्यवसाय करने के लिए काफ़ी प्रोत्साहन मिलता है, आप अपनी रुचि के फील्ड में अपने व्यवसाय खोलने का सोच सकते हैं। एंड मैं आपको यही बोलना चाहूँगी कि आपका जिस चीज़ में इंटरेस्ट हो आप उसमें अपनी जॉब करें, उसमें करियर बनाएं, भीड़ के पीछे ना भागें, क्योंकि हर इंसान का अपना टैलेंट होता है, उसे पहचानें, उसमें करियर बनाएं। ओके दोस्तों, ऑल द बेस्ट, अपने माँ बाप का नाम रोशन करें। नमस्ते। ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮತ್ತಷ್ಟು ರೋಚಕ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.